ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಬಿಗ್ ಬಾಸ್ ಸೀಸನ್ ಇವತ್ತಿಗೆ ಮುಗಿಯುತ್ತೆ ಸೀಸನ್ ಟೆನ್ ಇವತ್ತಿಗೆ ಅಂತ್ಯ ಆಗುತ್ತೆ ಇವತ್ತು ಸಂಜೆ ಅಂದರೆ ಇವತ್ತು ರಾತ್ರಿ ಒಳಗಡೆ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ ಕಳೆದ ಒಂಬತ್ತು ಸೀಸನ್ಗಳನ್ನ ನಾವು ಗಮನಿಸಿದ್ರೆ ಸೀಸನ್ ಹತ್ತು ತುಂಬ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳಬೇಕು ಕಳೆದ ಹತ್ತು ಸೀಸನ್ನಲ್ಲಿ ಸಾಕಷ್ಟು ಸ್ಪರ್ಧೆಗಳು ಬಂದರೂ ಸಾಕಷ್ಟು ಸ್ಪರ್ಧೆಗಳು ಹೋದರೂ ಸಾಕಷ್ಟು ಸೀಸನ್ಗಳು ನಡೀತು ಆದರೆ ಪಬ್ಲಿಕ್ ಡೊಮೈನ್ನಲ್ಲಿ ಈ ಮಟ್ಟಕ್ಕೆ ಚರ್ಚೆಯಾದಂತಹ ಯಾವುದಾದ್ರೂ ಒಂದು ಸೀಸನ್ ಇದ್ದರೆ ಅದು ಸೀಸನ್ ಟೆನ್ ಅಂತಲೇ ಹೇಳಬೇಕು ಇದಕ್ಕಿಂತ ಮುಂಚೆ ಅಂದರೆ ಸೀಸನ್ ಫೋರ್ ಒಳ್ಳೆಯ ಹುಡುಗ ಪ್ರಥಮ್ ಕಿರಿ ಕೀರ್ತಿ ಇವರೆಲ್ಲ ಇದ್ದಂತಹ ಒಂದು ಸೀಸನ್ ಈ ಮಟ್ಟಕ್ಕೆ ಸದ್ದು ಮಾಡಿತ್ತು ಅದು ಆದ ನಂತರ ಯಾವ ಬಿಗ್ ಬಾಸ್ ಸೀಸನ್ಗಳು ಕೂಡ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ್ದನ್ನು ನಾವು ನೋಡಲಿಲ್ಲ ಆದರೆ ಸೀಸನ್ ಟೆನ್ ಈ ಎಲ್ಲ ಸೀಸನ್ಗಳಿಗಿಂತನೂ ವಿಶೇಷವಾಗಿ ನಿಲ್ಲತ್ತೆ ಸೀಸನ್ ಟೆನ್ ಇಷ್ಟೊಂದು ವಿಶೇಷವಾಗೋಕ್ಕೆ ಕಾರಣ ಏನಪ್ಪ ಹೇಳಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿದ್ದಂತಹ ಸ್ಪರ್ಧಿಗಳು ಅಂದರೆ ಒಂದಷ್ಟು ಸಾಕಷ್ಟು ಹೊಸ ಹೊಸ ವಿಚಾರಗಳು ಸೀಸನ್ ಟೆನ್ನಲ್ಲಿ ಇತ್ತು ಅಂದರೆ ಮೊದಲ ದಿನದಿಂದಾನೆ ಯಾವ ಸೀಸನ್ನಲ್ಲೂ ಕೂಡ ಸಮರ್ಥರು ಅಸಮರ್ಥರು ಅನ್ನೋ ಒಂದು ಕಾಡಿರಲಿಲ್ಲ ಯಾವ ಸೀಸನ್ನಲ್ಲೂ ಕೂಡ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ನಿತ್ ನಿತ್ ಆದಮೇಲೆ ಸ್ಪರ್ಧಿಗಳನ್ನು ಅವ್ರಿಗೊಂದು ಓಟಿಂಗ್ ಮಾಡುವಂತಹ ಒಂದು ಪದ್ಧತಿ ಇರಲಿಲ್ಲ ಯಾವ ಸೀಸನ್ನಲ್ಲೂ ಸಹ ಇಷ್ಟೊಂದು ಇಂಜುರಿಗಳು ಇಷ್ಟೊಂದು ದೊಡ್ಡ ಮಟ್ಟದ ಜಗಳ ದ್ವೇಷ ಈ ತರಹದ್ದು ಆಗಿದ್ದಂತೂ ನಾವು ಕಂಡಿರಲಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಟೆನ್ ಈ ಎಲ್ಲ ವಿಚಾರಗಳಲ್ಲೂ ವಿಶೇಷವಾಗಿ ನಿಲ್ಲತ್ತೆ ನಾ ಹೇಳಿದಂಗೆ ಇವತ್ತು ರಾತ್ರಿ ಒಳಗಡೆ ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ನರ್ ಯಾರು ಅಂತ ಅನೌನ್ಸ್ ಆಗುತ್ತೆ ಈ ಸೀಸನ್ ಇಷ್ಟೊಂದು ವಿಶೇಷ ಆಗೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಬಿಗ್ ಬಾಸ್ ಸೀಸನ್ ಟೆನ್ ನಡೆಸಿಕೊ ಕೊಡ್ತಾ ಇರುವಂತಹ ಅಂದರೆ ಈ ಹಿಂದಿನ ತಂಡ ಇತ್ತಲ್ಲ ಆ ತಂಡ ಕಂಪ್ಲೀಟಾಗಿ ಬದಲಾವಣೆ ಆಗಿತ್ತು ಅಂದರೆ ಬಿಗ್ ಬಾಸ್ನ ಹೆಡ್ ಏನಿದ್ರು ಅವರು ಕಂಪ್ ಅವರು ಚೇಂಜ್ ಆಗಿದೆ ಈ ಹಿಂದೆ ಪರಮೇಶ್ವರ್ ಗುಂಡ್ಕಲ್ ಇದ್ದಂತಹ ಜಾಗಕ್ಕೆ ಹೊಸಬರು ಬಂದಿದ್ದರು ಅವರ ಆಲೋಚನೆಯಲ್ಲಿ ಬಿಗ್ ಬಾಸ್ನ ಯಾವ ಥರ ಜನರಿಗೆ ತೋರಿಸ್ಬೋದು ಹೊಸದಾಗಿ ಅನ್ನೋದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳಬೇಕು ಅದರ ಜೊತೆಗೆ ಈ ವರ್ಷದ ಬಿಗ್ ಬಾಸ್ ಸೀಸನ್ನಲ್ಲಿ ಸುದೀಪ್ ಅವರ ಕಾಸ್ಟ್ಯೂಮ್ ಆಗಿರ್ಬೋದು ಸುದೀಪ್ ಅವರು ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳಾಗಿರ್ಬೋದು ಸ್ಪರ್ಧಿಗಳನ್ನು ಹ್ಯಾಂಡಲ್ ಮಾಡಿದಂತಹ ರೀತಿ ಆಗಿರ್ಬೋದು ಮನೆ ಒಳಗಡೆ ಸ್ಪರ್ಧಿಗಳಿಗೆ ನೆಗೆಟಿವ್ ಆದಾಗ ಅದನ್ನು ಪಾಸಿಟಿವ್ ಮಾಡುವಂತಹ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳಾಗಿರ್ಬೋದು ಎಲ್ಲವೂ ಕೂಡ ಜನರ ಮನಸ್ಸಿಗೆ ಮುಟ್ಟೋ ಥರ ಇತ್ತು ಅನ್ನೋದರಲ್ಲಿ ತಪ್ಪಿಲ್ಲ ಯಾಕೆ ಅಂತೇಳಿದ್ರೆ ವರ್ತೂರ್ ಸಂತೋಷ್ ಅವರಿಂದ ಆರಂಭ ಆಗುತ್ತೆ ಅಂದರೆ ವರ್ತೂರ್ ಸಂತೋಷ್ ಅವರು ಆ ಒಳಗಡೆ ಇದ್ದಂಗೆನೆ ಹುಲಿ ಉಗಿರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅವ್ರನ್ನ ಜೈಲಿಗೆ ಕಳಿಸ್ಲಾಗುತ್ತೆ ಜೈಲಿಂದ ಬೇಲ್ ಪಡ್ಕೊಂಡು ಮತ್ತೆ ಬಿಗ್ ಬಾಸ್ ಒಳಗಡೆ ಬಂದಂತಹ ವರ್ತೂರ್ ಸಂತೋಷ್ ಅವರು ಫಿನಾಲೆಗೂ ಕೂಡ ಎಂಟ್ರಿ ಕೊಡ್ತಾರೆ ಈ ತರಹದ್ದು ಘಟನೆ ಯಾವ ಸೀಸನಲ್ಲಿ ಕೂಡ ನಡೆದಿರಲಿಲ್ಲ ಅದರ ಜೊತೆಗೆ ಡ್ರೋನ್ ಪ್ರತಾಪ್ ಅನ್ನುವ ಒಂದು ಕ್ಯಾರೆಕ್ಟರ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಕೋತಾರೆ ಹೊರಗಡೆ ಇದ್ದಾಗ ಯಾವೆಲ್ಲ ರೀತಿ ಆ ವ್ಯಕ್ತಿಯ ಬಗ್ಗೆ ಮಾತುಗಳು ಕೇಳಿಬಂದಿತ್ತು ಯಾವೆಲ್ಲ ರೀತಿ ಎಷ್ಟೋ ಜನ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ತನ್ನ ಮಾತಿನ ಮೂಲಕ ವಂಚನೆ ಮಾಡಿದರು ಅಂತ ಹೇಳಲಾಗಿತ್ತು ಅಂತಹ ವ್ಯಕ್ತಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಆಪರ್ಚುನಿಟಿಯನ್ನು ಕೊಟ್ಟು ಏನೆಲ್ಲ ಆಯಿತು ಜೀವನದಲ್ಲಿ ಏನೆಲ್ಲ ಅನುಭವಿಸಿದ್ರು ಯಾಕೆ ಈ ಥರ ಈ ಥರ ಎಲ್ಲ ಆಯಿತು ಅನ್ನೋದನ್ನು ಜನರಿಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಪ್ರತಾಪ್ ತರಹದ ವ್ಯಕ್ತಿಗಳಿಗೂ ಈ ಸಲದ ಬಿಗ್ ಬಾಸ್ನಲ್ಲಿ ಅವಕಾಶವನ್ನು ಕೊಡಲಾಗಿತ್ತು ಅದರಲ್ಲೂ ಸಂಗೀತಾ ಶೃಂಗೇರಿ ವಿಚಾರಕ್ಕೆ ಬರೋದಾದರೆ ಸಂಗೀತಾ ಶೃಂಗೇರಿಯವರು ಶ್ರುತಿ ಅವರು ಏನು ಬಿಗ್ ಬಾಸ್ ವಿನ್ ಆಗಿರೋ ಕನ್ನಡ ಬಿಗ್ ಬಾಸ್ ವಿನ್ ಆಗಿರೋ ಏಕೈಕ ಮಹಿಳಾ ಸ್ಪರ್ಧೆಯಾಗಿದ್ದಾರೆ ಅವರು ಆದಮೇಲೆ ಅಷ್ಟೊಂದು ಸ್ಟ್ರಾಂಗಾಗಿ ಯಾವ ಮಹಿಳಾ ಕಂಟೆಸ್ಟೆಂಟ್ಗಳು ಕೂಡ ಈ ಹತ್ತು ಸೀಸನ್ಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಶ್ರುತಿಯವರನ್ನು ಹೊರತುಪಡಿಸಿ ಆ ಜಾಗವನ್ನು ಎಲ್ಲೋ ಸಂಗೀತಾ ಶೃಂಗೇರಿಯವರು ಫಿಲ್ ಮಾಡಿದ್ರು ಅನ್ನಿಸ್ತು ಅಂದರೆ ಅವರ ದಿಟ್ಟ ನಿರ್ಧಾರಗಳು ಅವರ ಮಾತು ಎದುರಿನ ಎದುರುಗಡೆ ಇರುವ ಸ್ಪರ್ಧಿಗಳಿಗೆ ಕೊಡುವಂತಹ ಉತ್ತರ ಯಾವುದೇ ಒಂದು ವಿಚಾರನ ಅವರು ಡಿಸೈಡ್ ಮಾಡಿದ್ರೆ ಮಾಡಬೇಕು ಅಂತ ಅದಕ್ಕೆ ಸ್ಟಿಕ್ ಆನ್ ಇದ್ದಿದ್ದು ಕೂಡ ಹೊರಗಡೆ ಎಷ್ಟೋ ಜನ ಹೆಣ್ಣು ಮಕ್ಕಳಲ್ಲಿ ಅದೊಂದು ಸ್ಫೂರ್ತಿಯನ್ನು ತುಂಬುವಂತಹ ಕೆಲಸವನ್ನು ಸಹ ಮಾಡಿತ್ತು ಅದರ ಜೊತೆಗೆ ವಿನಯ್ ತರಹದ ಕ್ಯಾರೆಕ್ಟರ್ ಅಂದರೆ ವಿನಯ್ ಅವರು ಸ್ಟಾರ್ಟಿಂಗ್ ಮನೆ ಒಳಗಡೆ ಎಷ್ಟು ಅಗ್ರೆಷನ್ ತೋರಿಸ್ತಾ ಇದ್ದರು ಆ ಅಗ್ರಷನ್ನಿಂದ ಹೊರಗಡೆ ಏನೆಲ್ಲ ಇತ್ತು ಅವರ ಪರ್ಸ್ನಲ್ ಇಮೇಜ್ಗೆ ಎಷ್ಟು ಡ್ಯಾಮೇಜ್ ಆಗಿತ್ತು ಅದು ಆದ ನಂತರ ಅದನ್ನು ಯಾವ ಥರ ಬಿಗ್ ಬಾಸ್ ಟೀಮ್ ಹ್ಯಾಂಡಲ್ ಮಾಡ್ತು ಸುದೀಪ್ ಅವರು ಹ್ಯಾಂಡಲ್ ಮಾಡಿದ್ರು ಅಂದರೆ ಒಬ್ಬ ವ್ಯಕ್ತಿಯನ್ನು ಕಂಪ್ಲೀಟಾಗಿ ನೆಗೆಟಿವ್ ಆಗಿ ತೋರಿಸ್ತಲೇ ಆ ವ್ಯಕ್ತಿಯಲ್ಲಿ ಪಾಸಿಟಿವ್ ಗುಣಗಳು ಕೂಡ ಇದೆ ಅನ್ನೋದನ್ನು ಹೊರಗಡೆ ತೋರಿಸೋ ನಿಟ್ಟಿನಲ್ಲಿ ಬಿಗ್ ಬಾಸ್ ಕಂಪ್ಲೀಟ್ ಟೀಮ್ ಈ ಸೀಸನ್ನಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳಬೇಕು ಯಾಕಂದರೆ ವಿನಯ್ ಆಗಿರ್ಬೋದು ತುಕಾಲಿ ಸಂತೋಷ್ ಆಗಿರ್ಬೋದು ಇನ್ನೂ ಸಾಕಷ್ಟು ಜನರ ಅಗ್ರೆಷನ್ನು ತುಕಾಲಿ ಸಂತೋಷ ಅವರ ಒಂದು ಏನು ಏನಂತಾರೆ ದ್ವಿಗುಣ ನೀತಿ ಎಲ್ರಿಗೂ ಕೂಡ ಇಷ್ಟ ಆಗ್ತಿರಲಿಲ್ಲ ಆರಂಭದಲ್ಲಿ ಏನು ಇವನು ಹಿಂದೆ ಒಂದು ಮಾತಾಡ್ತಾನೆ ಮುಂದೆ ಒಂದು ಮಾತಾಡ್ತಾನೆ ಅಂತ ತುಕಾಲಿ ಸಂತೋಷ್ ಅವ್ರಿಗೆ ಬೈಕೋತಾಯಿದ್ರು ಇವನೇನು ಇವನು ವಿನಯ್ ಇಷ್ಟೊಂದು ಅಗ್ರಷನ್ ತೋರಿಸ್ತಾನೆ ಎಲ್ರಿಗೂ ಏಕವಚನದಲ್ಲಿ ಮಾತಾಡ್ಸ್ತಾನೆ ಎಲ್ರಿಗೂ ಬಾಯಿಗೆ ಬಂದಂಗೆ ಬೈತಾನೆ ಈ ತರಹದ ಸಾಕಷ್ಟು ಕಾಮೆಂಟ್ಗಳು ಹೊರಗಡೆ ಅಂದರೆ ಬಿಗ್ ಬಾಸ್ ವೀಕ್ಷಕರ ಕಡೆಯಿಂದ ಬರ್ತಾಯಿತ್ತು ಆದರೆ ಫಿನಾಲಿಗೆ ಬರೋ ಅಷ್ಟರಲ್ಲಿ ನೂರು ದಿನ ಕಳೆಯೋ ಅಷ್ಟರಲ್ಲಿ ಅವರ ಮೇಲಿದ್ದಂತಹ ಒಪಿನಿಯನ್ ಕಂಪ್ಲೀಟಾಗಿ ಅಂದರೆ ಆರಂಭದಲ್ಲಿ ಅವರ ಮೇಲೆ ಇದ್ದಂತಹ ಒಪಿನಿಯನ್ ಕಂಪ್ಲೀಟಾಗಿ ಉಲ್ಟಾಯಿತು ಅದಕ್ಕೆ ನಾನು ಹೇಳಿದ್ದು ಯಾರನ್ನೂ ನೆಗೆಟಿವ್ ಆಗಿ ತೋರಿಸ್ದೆ ಆರಂಭದಲ್ಲಿ ಏನೆಲ್ಲ ನೆಗೆಟಿವ್ ಆಗಿತ್ತು ಅದನ್ನು ಹೋಗ್ತಾ 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 ಪಾಸಿಟಿವ್ ಮಾಡುವ ನಿಟ್ಟಿನಲ್ಲಿ ಬಿಗ್ ಬಾಸ್ ತಂಡದ ಇಡೀ ಬಿಗ್ ಬಾಸ್ ತಂಡದ ಪ್ರಯತ್ನ ಇದೆಯಲ್ಲ ಅದಕ್ಕೆ ನಾವು ಬೇಷ್ ಅಂತ ಹೇಳಬೇಕು ಆರಂಭದಲ್ಲಿ ಎಲ್ಲರೂ ಬೈತಿದ್ದಂತಹ ವಿನಯ್ಗೆ ಇವತ್ತು ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೂ ಕೂಡ ಗೊತ್ತಾಯಿತು ಅಂದರೆ ಇಡೀ ನಾ ಬಿಗ್ ಬಾಸ್ ವೀಕ್ಷಕರಿಗೆ ಕರ್ನಾಟಕದ ಜನತೆಗೆ ಗೊತ್ತಾಗಿದ್ದೊಂದೇ ಅಗ್ರೆಷನ್ನಿಂದ ಏನೂ ಆಗಲ್ಲ ನಮ್ಮ ಕನ್ನಡಿಗರು ಸಿಂಪ್ಲಿಸಿಟಿಗೆ ತುಂಬ ಬೆಲೆ ಕೊಡ್ತಾರೆ ನಮ್ಮ ಕನ್ನಡಿಗರು ತಗ್ಗಿ ಬಗ್ಗಿ ನಡೆಯೋರನ್ನ ಕಂಡ್ರೆ ತುಂಬ ಪ್ರೀತಿ ಕೊಡ್ತಾರೆ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ರು ಆರಂಭದಲ್ಲಿ ನಾನು ಹೇಳ್ದಂಗೆ ಅವ್ರ ಮೇಲೆ ಏನು ದ್ವೇಷ ಮಾಡ್ತಾಯಿದ್ರು ಈಗ ಅದೆಲ್ಲ ಹೋಗಿ ಪ್ರೀತಿ ಸ್ಟಾರ್ಟ್ ಆಗಿದೆ ಈ ತರಹದ ಸಾಕಷ್ಟು ವಿಚಾರಗಳಿಗೆ ಬಿಗ್ ಬಾಸ್ ಸೀಸನ್ ಟೆನ್ ಆ್ಯಂಡ್ ಬಿಗ್ ಬಾಸ್ ನಡೆಸಿಕೊಟ್ಟಂತಹ ಸುದೀಪ್ ಅವರು ಅಂಡ್ ಅವರ ಹೋಲ್ ಟೀಮ್ ಇದೆಯಲ್ಲ ಅದಕ್ಕೆ ನಾವು ಬೇಷ್ ಅಂತ ಹೇಳಲೇಬೇಕು ತುಂಬ ಅದ್ಭುತವಾಗಿ ಈ ಸೀಸನನ್ನು ತೆಗೆದುಕೊಂಡು ಬಂದರು ಯಾರ ಇಮೇಜ್ಗೂ ಕೂಡ ಹೆಚ್ಚಾಗಿ ಧಕ್ಕೆಯಾಗದೆ ಧಕ್ಕೆ ಮಾಡದ ರೀತಿಯಲ್ಲಿ ಹಂಗಂದರೆ ಯಾರಿಗೂ ಯಾರ ಇಮೇಜ್ಗೂ ಧಕ್ಕೆ ಆಗೇ ಇಲ್ವಾ ಆಗಿದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಇಮೇಜ್ಗೆ ಧಕ್ಕೆ ಆಗ್ತಾಯಿದೆ ಅಂತ ಗೊತ್ತಾದಾಗ ಅವರಿಗೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತಿದ್ದಿಕೊಳ್ಳೋದಕ್ಕೆ ವೀಕೆಂಡ್ ಪಂಚಾಯಿತಿ ಪಂಚಾಯಿತಿಗಳು ಬಂದಾಗ ಸುದೀಪ್ ಅವರು ನೀಟಾಗಿ ಹಿಂಟ್ ಕೊಡ್ತಾಯಿದ್ರು ಇದು ತಪ್ಪಲ್ವಾ ಇದು ಮಾಡಬಾರ್ದಾಗಿತ್ತಲ್ವಾ ಅಂತ ಆದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಲು ಆಗದೇ ಇರುವಂತಹ ಸ್ಪರ್ಧಿಗಳು ಮಾತ್ರ ಇವತ್ತಿಗೆ ಹೊರಗಡೆ ಪ್ರಪಂಚದಲ್ಲಿ ಒಂದಷ್ಟು ನೆಗೆಟಿವಿಟಿಯನ್ನು ಎದುರಿಸಬೇಕಾಗ್ತಿದೆ ಬಿಟ್ಟರೆ ಇನ್ನು ಯಾವ ಸ್ಪರ್ಧಿಗಳು ಕೂಡ ಅಂದರೆ ಬಿ ಸುದೀಪ್ ಅವರ ಮಾತನ್ನು ನೀಟಾಗಿ ಗಮನ ಇಟ್ಟು ಅವರ ಮಾತಿನಲ್ಲಿರುವ ಒಳ ಅರ್ಥವನ್ನು ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ರು ಅವರು ತಮ್ಮ ನೆಗೆಟಿವಿಟಿಯನ್ನು ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡ್ರು ಸೊ ಈ ಎಲ್ಲ ವಿಚಾರಗಳಿಂದ ಬಿಗ್ ಬಾಸ್ ಸೀಸನ್ ಟೆನ್ ಕಳೆದ ಎಲ್ಲ ಸೀಸನ್ಗಳಿಗಿಂತ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಟ್ ಲಸ್ ಕರ್ನಾಟಕ